ಏನು ಬೇಸಿಗೆ ಬಂದೇ ಬಿಡ್ತು. ಬಿಸಿಲಿನ ದಾಹಕ್ಕೆ ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತೆ, ಸುಸ್ತು ಆಯಾಸ ಉಂಟಾಗುತ್ತೆ. ಹೊರಗಡೆಯ ಪಾನೀಯಗಳಿಗಿಂತ ಮನೆಯಲ್ಲಿಯೇ ಆರೋಗ್ಯಕರವಾದ ಪಾನಕ ಮಾಡಿ ಕುಡಿದ್ರೆ ದೇಹಕ್ಕೂ ಹಿತ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಸೋರೆಕಾಯಿ ಪಾನಕವನ್ನು ಮಾಡಿ ಆಗಾಗ ನಿಯಮಿತವಾಗಿ ಕುಡಿಯುತ್ತಾ ಇದ್ರೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಹೌದು, ನಿಜಕ್ಕೂ ಸೋರೆಕಾಯನ್ನು ಅನೇಕರು ಹೆಚ್ಚಾಗಿ ಬಳಸೋದೇ ಇಲ್ಲ. ಆದರೆ ಅದರ ಉಪಯೋಗಗಳು ಗೊತ್ತಾದರೆ ಮಾತ್ರ ಖಂಡಿತ ಅದನ್ನು ಬಳಸದೇ ಇರಲು ಸಾಧ್ಯವೇ ಇಲ್ಲ. ಹೌದು, ಸೋರೆಕಾಯಿ ಜ್ಯೂಸ್ ದೇಹವನ್ನು ತಂಪಾಗಿಸುತ್ತೆ, ಅಷ್ಟೇ ಅಲ್ಲದೆ ಅಜೀರ್ಣತೆಯನ್ನು ಗುಣಪಡಿಸುತ್ತೆ. ಇನ್ನು ತೂಕ ಇಳಿಸಲು ಸಹ ಇದು ನೆರವಾಗುತ್ತೆ. ದೇಹದಲ್ಲಿನ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ಮೂತ್ರನಾಳದ ಸೋಂಕನ್ನು ಗುಣಪಡಿಸಿ ಯಕೃತ್ನ ಉರಿಯೂತವನ್ನು ಗುಣಪಡಿಸುತ್ತೆ. ಇನ್ನು ಸ್ನಾಯುಗಳ ಚೇತರಿಕೆಗೆ ಈ ಜ್ಯೂಸ್ ಬಹಳ ಅವಶ್ಯಕ. ಇನ್ನು ಇಂದು ವಿಶ್ವದ ಶೇಕಡ 60% ಜನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಪ್ರಭಾವಿತರಾಗಿದ್ದಾರೆ. ಹಾಗಾಗಿ ಸೋರೆಕಾಯಿಗೆ ಶುಂಠಿ ರಸವನ್ನು ಪ್ರತಿದಿನ ಬೆಳಿಗ್ಗೆದ್ದ ತಕ್ಷಣ ಕುಡಿಯುವುದರಿಂದ ಹೃದಯದ ಆರೋಗ್ಯವೂ ವೃದ್ಧಿಸುತ್ತೆ. ಇನ್ನು ಮುಂಜಾನೆಯ ವಾಕರಿಕೆಯೂ ಸಹ ಇದು ನಿವಾರಣೆಯಾಗುತ್ತೆ. ಹೌದು, ಗರ್ಭವತಿಯರಿಗೆ ಸಾಮಾನ್ಯವಾಗಿ ಎದುರಾಗುವ ಮುಂಜಾನೆಯ ವಾಕರಿಕೆಯನ್ನು ಈ ರಸದ ಸೇವನೆಯಿಂದ ಸ್ವಲ್ಪ ಕಡಿಮೆ ಮಾಡಬಹುದು. ಹೌದು, ಸೋರೆಕಾಯಿಯೊಟ್ಟಿಗೆ ಇನ್ನು ಶುಂಠಿ ರಸವನ್ನು ಬೆರೆಸಿ ಕುಡಿಯುವುದರಿಂದ ಆಮ್ಲೀಯತೆ ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲದೆ ವೈದ್ಯರನ್ನು ನೀವು ಭೇಟಿಯಾಗುವುದು ಸಹ ಕಡಿಮೆಯಾಗುವುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.